ಒಂದು ಒಂದು ಸಂಭ್ರಮದ ದಿನ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ನಿಜ ತಾನೆ ಇಲ್ಲಿಂದ ಹಿಡಿದು ಮಂಡ್ಯ ಮೈಸೂರು ಚಾಮರನಗರ ಹಾಸನ ತಮಿಳುನಾಡು ಎಲ್ಲರೂ ಕೂಡ ಈ ತಟ್ಟೆಯಿಂದ ಈ ಕಟ್ಟೆಯಿಂದ ಅನ್ನದ ತಟ್ಟೆಯನ್ನ ಇಟ್ಕೊಂಡಿದ್ದಾರೆ ಇದು ನಮ್ಮ ಬದುಕಿನ ಒಂದು ಜೀವ ನದಿ ಇವತ್ತು ನಾವು ನೀವೆಲ್ಲ ತೊಂಬತ್ತ ಎರಡು ವರ್ಷ ಆದರೂ ಕೂಡ ಬಹಳ ಸಂಭ್ರಮದಿಂದ ಈ ತಾಯಿಗೆ ನಮನ ಅರ್ಪಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ರಾಜ್ಯದ ಜನತೆಗೆ ಉತ್ತಮವಾದಂಥ ಮಳೆ ಸಿಗಲಿ ಅಂತ ಹೇಳಿ ನಾವು ನೀವೆಲ್ಲ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ ಮೇಲ್ಗಡೆ ಇರೋಂಥ ಮೋಡಕ್ಕೆ ಪ್ರಕೃತಿಗೆ ಈ ತಾಯಿಗೆ ಯಾರ ಅಧಿಕಾರದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವ್ಕ ಯಾವಕ್ಕೂ ಗೊತ್ತಿಲ್ಲ ನಿಮ್ಮ ಬದುಕು ನಿಮ್ಮ ಭಾವನೆ ನಿಮ್ಮ ಭಕ್ತಿ ಇವೆಲ್ಲ ಗಮ್ದಲ್ಲಿ ಇಟ್ಕೊಂಡು ನೀವು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು ಆದರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಇನ್ನೋದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಸ್ನೇಹಿತರಾದಂಥ ನಿಮ್ಮ ಕ್ಷೇತ್ರದ ಶಾಸಕರಾದಂಥ ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂಥ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಅನೇಕ ವಿಚಾರಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಮ್ಮ ಚಲರಾಯಸ್ವಾಮಿಯವರು ನಿಮ್ಮ ಜಿಲ್ಲಾ ಮಂತ್ರಿ ಅವರ ರೈತ ಬದುಕನ್ನು ಅಚ್ಚಕಟ್ಟ ಮಾಡಬೇಕು ಅಂತೇಳಿ ಈ ರಾಜ್ಯದಲ್ಲೇ ಒಂದು ಸಮರ್ಪಕವಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟ್ಟಕ್ಕೆ ಸೇರ್ಬೇಕು ಅಂತೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಭಾರತದ ಏಳು ಪವಿತ್ರವಾದಂತಹ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತನೆ ಕಾರ್ಯವನ್ನು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ರೈತನ ಬಿತ್ತನೆ ಕಾರ್ಯವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇನ್ನೂರ ಮೂ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಇತ್ತು ಈ ವರ್ಷ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಗ್ಲು ಕೂಡ ಮಳೆಯಾಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಇವತ್ತು ಈ ಏನು ಒಂದು ಪ್ರಯತ್ನ ಇದೆ ನಮ್ಮ ಈ ಒಂದು ಕಾವೇರಿ ಜಲಾಲಯ ಪ್ರದೇಶಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಈ ಒಂದು ನಾಲೆಗಳನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ಕಳೆದ ವರ್ಷ ಸಂಪೂರ್ಣವಾಗಿ ಎಲ್ಲ ನಾಲೆಗಳನ್ನು ಶುದ್ಧಿ ಮಾಡಿ ಆ ಕೊನೆಯವರೆಗೂ ನೀರು ತುಂಬಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ದಿನದೇ ನಮ್ಮ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ನಮ್ಮ ರೈತರ ಬದುಕಿಗೋಸ್ಕರ ಕೊನೆಯ ಹಳ್ಳಿವರೆಗೂ ಕೂಡ ಆ ನೀರನ್ನು ತಲುಪಬೇಕು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ತೈದರಲ್ಲಿ ಒಂದು ತಿದ್ದುಪಡಿ ಒಂದು ಕಾನೂನಿತ್ತು ಈಗ ಕಾತು ಕಾನೂನಿಗೆ ಬದಲಾವಣೆಯನ್ನು ಮಾಡಿ ನಮ್ಮ ಕೊನೆ ರೈತನಿಗೂ ಕೂಡ ನಾವು ಉಳಿಸ್ಬೇಕು ಈ ನೀರು ತಲುಪಬೇಕು ಅಂತೇಳಿ ಒಂದು ಹೊಸ ಕಾನೂನನ್ನು ನಾವು ತಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳ ಅವಶ್ಯಕತೆ ಇದೆ ಯಾರ್ಯಾರಿಗೆ ಏನು ನೀರು ಪಾಲು ನಿಗದಿಯಾಗಿದೆ ಆ ನೀರನ್ನು ತೆಗೆದುಕೊಂಡು ಕೊನೆಯಿಂದ ಮೇಲುಗಡೆವರೆಗೂ ಕೂಡ ಆ ರೈತನ ಬದುಕನ್ನು ಹಸರು ಮಾಡಬೇಕು ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಉಳಿಸ್ಬೇಕು ಇವತ್ತು ನಾವು ಅಧಿಕಾರ ಬರೋಕ್ಕಿಂತ ಮುಂಚೆ ಬಂದ ಮೇಲೆ ಮಳೆ ಬರುವುದಿಲ್ಲ ಅಂತ ಭಾಳ ಜನ ಟೀಕೆ ಟಿಕ್ಕನೆ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ನಾನೇನು ಹೇಳಬೇಕಾಗಿಲ್ಲ ಮೊನ್ನೆ ಬಹಳ ಅರ್ಜೆಂಟ್ನಲ್ಲಿ ನಮ್ಮ ಅಥಾರಿಟಿಯವರು ಒಂದು ಮೀಟಿಂಗ್ ಮಾಡಿ ಇವತ್ತು ನಾವು ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಟಿ ಎಂ ಸಿ ಬಿಡಬೇಕು ಆದೇಶ ಆಗಿದೆ ಆದೇಶ ಪಾಲನೆ ಮಾಡಿಕೆ ನಾವು ಬದ್ಧವಾಗಿದ್ದೇವೆ ಇವತ್ತು ನಲವತ್ತು ಟಿ ಎಂ ಸಿ ಈ ತಿಂಗಳ ಕೊನೆಗೆ ನಾವು ಬಿಡ್ಬೇಕು ಈಗಾಗಲೇ ಸುಮಾರು ಎಂಬತ್ತ ಮೂರು ಟಿ ಎಂ ಸಿ ಎಂಬತ್ನಾಲ್ಕು ಟಿ ಎಂ ಸಿ ಈಗಾಗಲೇ ಹರಿದು ತಾಯಿ ಹರಿದಿದ್ದಾಳೆ ನಾನು ಬಿಟ್ಟೆ ಸಿದ್ದರಾಮಯ್ಯ ಬಿಟ್ಟೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ನಾವು ಬಿಡುವಂಥ ಟೀಕೆ ನಮ್ಮ ಮೇಲೆ ಬೇಕಾದಷ್ಟು ನಮ್ಮ ಸ್ನೇಹಿತಗಳು ಮಾಡ್ತಾ ಇದ್ರು ಆ ತಾಯಿ ಕೃಪೆ ಆಶೀರ್ವಾದ ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಹದಿನೇಳು ಟಿ ಎಂ ಸಿಗೆ ನಾನ್ನೂರು ನಾಲ್ಕು ಟಿ ಎಂ ಸಿ ಹರಿದೋಯ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪ ಇಪ್ಪ ಇನ್ನೂರ ಎಪ್ಪತ್ತೈದು ಟಿ ಎಮ್ ಸಿ ಇಪ್ಪ ಇನ್ನು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೊಂದು ಟಿ ಎಮ್ ಸಿ ಇನ್ನೂರ ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ನೂರ ಎಂಬತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಆನೂರ ಅರವತ್ತೇಳು ಟಿ ಎಮ್ ಸಿ ಹರಿದೋಯ್ತು ಕಳೆದ ವರ್ಷ ಎಂಬತ್ತೊಂದು ಟಿ ಎಮ್ ಸಿ ಹರಿದೋಯ್ತು ಈಗಾಗಲೇ ಎಂಬತ್ನಾಲ್ಕು ಟಿ ಎಮ್ ಸಿ ಈ ದಿನದವರೆಗೂ ಇವತ್ತು ಹರಿದಿದೆ ಮುಂದೆ ಇದೇ ರೀತಿ ಮಳೆ ಬೆಳೆದು ಈ ರಾಜ್ಯದ ಜನತೆ ಮತ್ತು ತಮಿಳುನಾಡಿನ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ನೀವೆಲ್ಲ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾವೇರಿ ದೇವತೆಯ ದೇವಿಯ ಆಶೀರ್ವಾದಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಮೇಕೆದಾಟು ಒಂದು ಪರಿಹಾರ ಅದಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವು ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ಅಂಥೇಳಿ ಕಾವೇರಿ ಜನಾಲಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು ಬ್ಯಾಲೆನ್ಸಿಂಗ್ ರಿವೈಸರ್ ರಿಸರ್ವೈರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿಂದ ಪ್ರಾರಂಭ ಮಾಡ್ದು ನಮ್ಮ ವಿರೋಧ ಪಾರ್ಟಿಯವರು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು ಒಂದು ಇನ್ನೂರು ಜನ ನಾಯಕರ ಮೇಲೆ ಕೇಸ್ ನಮ್ಮ ಹೋರಾಟ ನಿಂತ್ಕೊಳ್ತು ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಜಿ ನಮ್ಮೆಲ್ಲ ನಮ್ಮ ಎಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬುನ ಜೊಲ ಇಟ್ಕೊಂಡು ಎಲ್ಲ ಬಂದು ಹೊರಡಬೇಕು ಅನ್ನೋ ದಿನನೇ ಆವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಒಂದು ಶಪಥವನ್ನು ಮಾಡಿದೋ ಒಂದು ಸಂಕಲ್ಪವನ್ನು ಮಾಡ್ದೋ ಏನಾದರೂ ಚಿಂತೆ ಇಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿದ್ರೂ ಚಿಂತೆ ಇಲ್ಲ ಯಾವ ಕೋವಿಡ್ ಕೂಡ ಪ್ರಕೃತಿ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನು ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದೇ ಮುಂದುವರಿಸ್ತೇವೆ ಅಂತೇಳಿ ನಾವು ಮಾತನ್ನು ಕೊಟ್ಟು ಅದಾದ ಮೇಲೆ ಬೆಂಗಳೂರವರು ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋ ಇಂದ ಹಿಡಿದು ಬೆಂಗಳೂರು ಕಾವೇರಿ ತಮಿಳುನಾಡಿಗೆ ಕಳಿಸೋವರೆಗೂ ನಿಮಗೆ ಇಷ್ಟ ಇದ್ದಂಥ ಪ್ರತಿನಿಧಿಗಳನ್ನು ನೀವು ಆಯ್ಕೆಯನ್ನು ಮಾಡಿ ಕಾವೇರಿ ಹುಟ್ಟಿ ಕೊನೆಗೆ ಹೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತೇವೆ ವಿಶ್ವಾಸ ಇರಲಿ ನಂಬಿಕೆ ಇರಲಿ ನಾನು ಆಗಲೇ ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಲಯ ಮತ್ತು ತಮಿಳ್ನಾಡಿನ ಮಹಾಜನತೆ ಸರ್ಕಾರ ಅವರು ಮನೆಗೊಂಡು ಯಾವುದೇ ರಾಜಕೀಯವಾದಂಥ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ ಆ ಕನ್ನಂಬಾಡಿ ಕಟ್ಟೆ ಇಲ್ಲಿ ಕಟ್ಟಿದ್ದೇವೆ ಏನು ನಮ್ಮ ಹೇಮಾವತಿ ಹಾರಂಗಿ ಕಬನಿ ಎಲ್ಲ ಇದೆಯಲ್ಲ ಇದೆಲ್ಲರ ನೀರು ಹರಿದು ಹೋದ ಮೇಲೆ ತಮಿಳ್ನಾಡಿಗೆ ಹೋಗದ ಮುಂಚಿತವಾಗಿ ಆ ಮೇಕೆದಾಟು ಕಟ್ಟೆಯಿಂದ ತಮಿಳ್ನಾಡುಗೆ ಗಚ್ಚಿಗೆ ಅನುಕೂಲ ಆಗ್ತದೆ ಹೊರತು ನಮ್ಮ ರಾಜ್ಯಕ್ಕಲ್ಲ ಆದರೆ ಕಾವೇರಿಯ ಪ್ರದೇಶದ ಜನರಿಗೆ ಅಲ್ಲಿ ನೀರಿದ್ದರೆ ಈ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ಬಿಡುವಾಗ ನಾವು ಅವ್ರಿಗೆ ರಕ್ಷಣೆಯನ್ನು ನಾವು ಮಾಡ್ಬೋದು ಒಂದು ನಾನ್ನೂರು ಮೆಗಾವ್ಯಾಟ್ ವಿದ್ಯುಚ್ ಶಕ್ತಿ ಇವತ್ತು ಇದೆ ತಯಾರು ಮಾಡೋಂಥ ಒಂದು ಶಕ್ತಿ ಇದೆ ಅದಕ್ಕೆ ಖಂಡಿತ ನಮಗೆ ನ್ಯಾಯಾಲಯ ಮತ್ತು ಆ ಜನತೆಗೆ ಭಗವಂತ ಒಳ್ಳೆ ಜ್ಞಾನೋದಯದ ಬುದ್ಧಿಯನ್ನು ಕೊಟ್ಟು ನಮ್ಮ ಈ ಕಾಲದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಅದನ್ನು ಪ್ರಾರಂಭ ಮಾಡುವಂಥ ಒಂದು ಅವಕಾಶವನ್ನು ಅಂತ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ಬಹಳ ದೊಡ್ಡ ಶುಭ ಮುಹೂರ್ತ ಶುಭಗಳಿಗೆ ಶುಭವಾರ ಶುಭ ನಕ್ಷತ್ರ ಈ ದಿನ ಬಂದು ಅಭಿಜಿತ್ ಲಗ್ನದಲ್ಲಿ ನಾವೆಲ್ಲ ಬಂದು ಈ ಪೂಜೆಯನ್ನು ನಮ್ಮ ರಂಗನಾಥ ಸ್ವಾಮಿಯ ಅರ್ಚಕರು ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ ಅರ್ಚಕರ ಪ್ರವಾಹದಿಂದ ಶಿಲೆಯಲ್ಲೂ ಶಂಕರನ್ನು ಕಾಣಬಹುದಂತೆ ಆ ಅರ್ಚಕರು ಬಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಆ ಹಿನ್ನೆಲೆಯಲ್ಲಿ ನಾವು ಗೌರಿ ಹಬ್ಬ ದಿನ ಸ್ವರ್ಣ ಗೌರಿ ದಿನ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೆ ಬಾಗಿನವನ್ನು ಕೊಡ್ತೇವೋ ಅದೇ ಸಂಸ್ಕೃತಿ ಸಂಪ್ರದಾಯದಂತೆ ಇವತ್ತು ಬಂದು ಆ ತಾಯಿಗೆ ಬಾಗಿನ ಹರಿಸುವಂಥ ಈ ನಾಡಿನ ಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ನಮ್ಮ ಅಧಿಕಾರಿಗಳೆಲ್ಲ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ